ಇಷ್ಟು ದಿನ ಪವಿತ್ರಾ ಗೌಡ ಹಾಗೂ ದರ್ಶನ್ ಅಂದ್ರೆ ಆಪ್ತ ಗೆಳತಿ ಅಂತಷ್ಟೇ ಎಲ್ಲರೂ ಹೇಳ್ತಿದ್ರು. ಆದ್ರೆ ಪೊಲೀಸರು ಸಲ್ಲಿಸಿರುವಂತಹ ಚಾರ್ಜ್ಶೀಟ್ ನಲ್ಲಿ ಇವರಿಬ್ಬರ ಪವಿತ್ರ ಸಂಬಂಧ ಜಗಜ್ಜಾಹೀರಾಗಿದೆ. ಇಷ್ಟು ದಿನ ಮುಚ್ಚಿಟ್ಟಿದ್ದ ಲವ್ ಇನ್ ರಹಸ್ಯ ಬಟ ಬಯಲು ಮಾಡಿದ್ದಾರೆ. ಆರ್ಆರ್ ನಗರ ಗೌಡ್ತಿ ದರ್ಶನ್ ಪಾಲಿನ ಖಾಸಾ ಗೆಳತಿ ಸುರ ಸುಂದರಿ, ಇದೇ ಸುಂದರಿಯ ರಾಕ್ಷಸಿ ರೂಪ ಈಗ ಬಯಲಾಗಿದೆ. ನಗು ಮೊಗದ ಹಂತಕ್ಕೆ ಈ ಹೆಣ ಉರುಳಿಸಿದ್ದರ ಹಿಂದಿನ ನಿಜ ದರ್ಶನವಾಗಿದೆ. ಹೆಣ್ಣನ್ನ ಕ್ಷಮೆಯಾ ಧರಿತ್ರಿ ಅಂತೀವಿ, ಆದ್ರೆ ಈ ಪವಿತ್ರಾಗೆ ಕ್ಷಮೆ ಅನ್ನೋ ಪದದ ಅರ್ಥವೇ ಗೊತ್ತಿಲ್ಲ. ಹಿಂದೆ ಮುಂದೆ ಪುಡಾಂಗು ಗ್ಯಾಂಗು, ಜೊತೆಗೆ ತಲೆ ಮೇಲೆ ಹೊತ್ತು ಮೆರೆಸು ಸ್ಯಾಂಡಲ್ವುಡ್ ನ ಸುಲ್ತಾನ, ಇಷ್ಟು ಸಾಕಿತ್ತು ಈಕೆಯ ರಾಕ್ಷಸಿ ಮುಖ ಅನಾವರಣ ಆಗುವುದಕ್ಕೆ. ಅಶ್ಲೀಲ ಮೆಸೇಜ್ ಮಾಡಿದ್ದ ಅನ್ನೋ ಒಂದೇ ಒಂದು ಕಾರಣಕ್ಕೆ ಬಡಪಾಯಿಯ ಜೀವವನ್ನೇ ಬಡಿದು ಬಾಯಿಗೆ ಹಾಕೊಂಡಿದ್ದಾರೆ ಎಲ್ಲರೂ ಸೇರಿಕೊಂಡು. ಅಂದ ಹಾಗೆ ಈ ಘೋರಾತಿ ಘೋರ ಕೃತ್ಯದ ಮೂಲವೇ ಪವಿತ್ರ ಮತ್ತು ಪವಿತ್ರ ಮಾತ್ರ. ಹೊಡೆದ್ರು ಹೊಡೆದ್ರು ಹೊಡೀತಾನೇ ಹೋದ್ರು, ಚಿಮ್ಮಿತ್ತು ರಕ್ತ. ಡಿಎನ್ಎ ರಿಪೋರ್ಟ್ನಲ್ಲಿ ಬಯಲಾಯ್ತು ಕರಾಳ ಸತ್ಯ. ಪವಿತ್ರಾಳ ಪಾಪದ ಕೊಡ ತುಂಬಿತ್ತು, ಶನಿ ಹೆಗಲೇರಿ ಕೂರೋದಕ್ಕೆ ಸರಿಯಾದ ಸಮಯ ಕಾಯ್ತಾ ಇತ್ತು. ಆಗ ಸಿಕ್ಕವರೇ ಬಡಪಾಯಿ ರೇಣುಕಾ ಸ್ವಾಮಿ. ಶೆಡ್ನಲ್ಲಿ ಬಿದ್ದಿದ್ದ ಸ್ವಾಮಿಯನ್ನ ನೋಡ್ತಿದ್ದಂತೆ ಪವಿತ್ರ ರಣಚಂಡಿ ಆಗಿದ್ದಾಳೆ. ನನಗೇ ಮೆಸೇಜ್ ಮಾಡ್ತೀಯಾ ಅಂತ ಮನಸ್ಸೋ ಇಚ್ಛೆ ಥಳಿಸಿದ್ದಾಳೆ. ಚಪ್ಪಲಿಯಲ್ಲೂ ಹೊಡೆದು ಅಟ್ಟಹಾಸ ಮೆರೆದಿದ್ದಾಳೆ. ಸ್ವಾಮಿಯ ರಕ್ತ ಕೈಗೆ ಮೆತ್ತಿಕೊಂಡ್ರು ಈಕೆಯ ಸಿಟ್ಟು ಆರಿರಲಿಲ್ಲ. ಮೆಜೆಸ್ಟಿಕ್ ಸುಲ್ತಾನನೇ ಪಕ್ಕದಲ್ಲಿರುವಾಗ ನನ್ನನ್ನು ಕೇಳೋರು ಯಾರು ಅನ್ನೋ ರೇಂಜ್ನಲ್ಲಿ ರಣ ಕೇಕೆ ಹಾಕಿದ್ದಾಳೆ. ಮೊನ್ನೆ ಬೇಲ್ ರಿಜೆಕ್ಟ್ ಆಗುವಾಗ್ಲೂ ಕೂಡ ಇದೇ ಹೈಲೈಟ್ ಆಗಿದೆ. ಹೆಣ್ಣು ಅನ್ನೋದನ್ನಾದರೂ ಪರಿಗಣಿಸಿ ಬೇಲ್ ಕೊಡಿ ಅಂತ ವಾದ ಮಂಡಿಸಿದ್ದ ಪವಿತ್ರಾಪರ ವಕೀಲರ ಮನವಿಗೆ ಸರಿಯಾದ ಟಕ್ಕರ್ ಕೊಟ್ಟಿರೋ ಎಸ್ಪಿಪಿ ಜಡ್ಜ್ಗೆ ಕೃತ್ಯದ ಭೀಕರತೆಯನ್ನ ಮನವರಿಕೆ ಮಾಡಿಸಿದ್ದಾರೆ. ಕ್ಷಮೆ ಕೇಳಿದ ಮೇಲೂ ಮುಗಿಬಿದ್ದು ಹಲ್ಲೆ ಮಾಡಿದ್ದಾರೆ. ಪವಿತ್ರ ಕೂಡ ರಕ್ತ ಬರುವಂತೆ ಹಲ್ಲೆ ಮಾಡಿದ್ದಾಳೆ. ಈ ವೇಳೆ ಪವಿತ್ರಾಳ ಬಟ್ಟೆ ಚಪ್ಪಲಿಯಲ್ಲಿ ಸ್ವಾಮಿಯ ರಕ್ತ ಮೆತ್ತಿಕೊಂಡಿತ್ತು. ಡಿಎನ್ಎ ರಿಪೋರ್ಟ್ನಲ್ಲಿ ಇದು ಪತ್ತೆಯಾಗಿದೆ. ಪವಿತ್ರ ಬಟ್ಟೆ ಮತ್ತು ಚಪ್ಪಲಿ ಮೇಲಿದ್ದ ಬ್ಲಡ್ ಸ್ಯಾಂಪಲ್ಸ್ 100-100 ರೇಣುಕಾ ಸ್ವಾಮಿಯದ್ದೇ ಅಂತ ಪಕ್ಕಾ ಮ್ಯಾಚ್ ಆಗಿದೆ. ಇದೇ ಕಾರಣಕ್ಕೆ ಜಾಮೀನು ನೀಡದಂತೆ ವಾದ ಮಂಡಿಸಿದ್ರು. ಈ ಎಲ್ಲ ವಾದವನ್ನು ಆಲಿಸಿದ್ದ ಸಿಟಿ ಸಿವಿಲ್ ಕೋರ್ಟ್ ನ್ಯಾಯಾಧೀಶರಾದ ಜಯಶಂಕರ್ ಜಾಮೀನು ನಿರಾಕರಿಸಿ ತೀರ್ಪು ಬರೆಯೋದಿಕ್ಕೂ ಮೊದಲು ಕೆಲವು ಪ್ರಮುಖ ಅಂಶಗಳನ್ನು ಉಲ್ಲೇಖ ಮಾಡಿದ್ದರು. ಸಮಾಜಕ್ಕೆ ಕೆಟ್ಟ ಸಂದೇಶ. ಜಾಮೀನಿಗೆ ಹೆಣ್ಣು ಎಂಬುದನ್ನಷ್ಟೇ ಪರಿಗಣಿಸಲಾಗಲ್ಲ, ಕೃತ್ಯದ ಭೀಕರತೆಯನ್ನ ಗಮನಿಸಬೇಕಾಗುತ್ತದೆ. ಕೃತ್ಯದಲ್ಲಿ ಆರೋಪಿ ಅರ್ಜಿದಾರರ ಪಾತ್ರದ ಪರಿಗಣನೆಯೂ ಮುಖ್ಯವಾಗುತ್ತದೆ. ಐಪಿಸಿ ಸೆಕ್ಷನ್ 143, 147, 148, 302, 301, 364, 355 ಸೇರಿದಂತೆ ಈ ಪ್ರಕರಣದಲ್ಲಿ ಪೊಲೀಸರು ದಾಖಲಿಸಿರುವ ಸೆಕ್ಷನ್ಗಳು ಗಂಭೀರವಾಗಿದ್ದು A2 ಮತ್ತು A3 ಜೊತೆಗೂಡಿ A1 ಪವಿತ್ರಾ ಗೌಡ ದೊಡ್ಡ ಮಟ್ಟದ ಸಂಚಿನಲ್ಲಿ ಭಾಗಿಯಾಗಿರುವುದು ಮೇಲ್ನೋಟಕ್ಕೆ ಸ್ಪಷ್ಟವಾಗಿ ಗೋಚರವಾಗುತ್ತಿದೆ. ಇದಕ್ಕಾಗಿ ಸೆಕ್ಷನ್ 364 ಪ್ರಕಾರ ಜೀವಾವಧಿ ಅಥವಾ ಕನಿಷ್ಠ 10 ವರ್ಷಗಳವರೆಗೂ ಸೆರೆವಾಸ ಆಗಬಹುದು. ಈ ಪ್ರಕರಣದಲ್ಲಿ ಇಷ್ಟೆಲ್ಲ ಬಲವಾದ ಸಾಕ್ಷ್ಯಗಳಿದ್ದಾಗಿಯೂ ಹೆಣ್ಣು ಎಂಬ ಒಂದೇ ಕಾರಣಕ್ಕೆ ಜಾಮೀನು ಸಿಕ್ಕಲ್ಲಿ ಸಮಾಜಕ್ಕೆ ಕೆಟ್ಟ ಸಂದೇಶ ಹೋಗುತ್ತದೆ. ಹೀಗೆ ತೀರ್ಪು ಬರೆಯೋದಿಕ್ಕೂ ಮೊದಲು ಶರಾ ಬರೆದಿದ್ದಾರೆ ನ್ಯಾಯಾಧೀಶರಾದ ಜಯಶಂಕರ್. ಇಷ್ಟೇ ಅಲ್ಲದೆ ಮುಂದುವರಿದು, ಇದುವರೆಗೆ ಅರ್ಜಿದಾರರ ಮೇಲೆ ಹೊರಿಸಿರುವ ಆಪಾದನೆಗಳನ್ನು ನೋಡಿದರೆ ಅವರೇ ಇಡೀ ದುರಂತಕ್ಕೆ ಮೂಲ ಕಾರಣ ಎಂದು ಅಂದಾಜಿಸಬಹುದು. ಮೃತ ವ್ಯಕ್ತಿಯ ಅಪಹರಣ ಮತ್ತು ಕೊಲೆಯ ಷಡ್ಯಂತ್ರದಲ್ಲಿ ಅರ್ಜಿದಾರರು ಭಾಗಿಯಾಗಿರುವ ಆರೋಪಗಳಿವೆ. ಅರ್ಜಿದಾರರು ಮತ್ತು ಇತರೆ ಆರೋಪಿಗಳು ಹೀನಾತಿಹೀನ ಮತ್ತು ಬರ್ಬರವಾಗಿ ಈ ಕೃತ್ಯ ಎಸಗಿರುವ ಆರೋಪಗಳಿದ್ದು ಈ ಕ್ರೌರ್ಯದ ತೀವ್ರತೆಯ ಆಧಾರವೇ ಜಾಮೀನು ನಿರಾಕರಣೆಗೆ ಸಾಕು. ಅರ್ಜಿದಾರರನ್ನ ಜಾಮೀನಿನ ಮೂಲಕ ಬಿಡುಗಡೆ ಮಾಡಿದರೆ ಸಾಕ್ಷಿಗಳ ಮೇಲೆ ಪ್ರಭಾವ ಬೀರಬಹುದು.
ಅಷ್ಟೇ ಅಲ್ಲದೆ ಬಹಳ ಮುಖ್ಯವಾಗಿ ಜಾಮೀನು ನೀಡಿದರೆ ಅದರಿಂದಾಗಿ ಸಮಾಜದ ಮೇಲೆ ಇಂತಹ ಸಂದೇಶ ರವಾನೆಯಾಗುತ್ತದೆ ಎನ್ನುವುದನ್ನು ಗಮನಿಸಬೇಕಾಗುತ್ತದೆ. ಪ್ರಕರಣದ ಗಂಭೀರತೆ ಮತ್ತು ಅಪರಾಧದ ಪ್ರಮಾಣವನ್ನು ಗಮನಿಸಿದರೆ ಜಾಮೀನು ನೀಡುವುದರಿಂದ ಸಮಾಜಕ್ಕೆ ಕೆಟ್ಟ ಸಂದೇಶ ರವಾನೆಯಾಗುತ್ತದೆ ಎಂಬ ಬಲವಾದ ಅಭಿಪ್ರಾಯವನ್ನು ನಾನು ಹೊಂದಿದ್ದೇನೆ. ಹೀಗೆ ತಮ್ಮ ಸ್ಪಷ್ಟ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ ನ್ಯಾಯಾಧೀಶ ಜೈಶಂಕರ್ ಜಾಮೀನು ನಿರಾಕರಿಸಿದ್ದರು. ಈ ಸ್ವಾಮಿ ಕೊಲೆ ಕೇಸ್ನಲ್ಲಿ ಎದ್ದು ಕಾಣ್ತಿರೋದು ಎರಡೇ ಎರಡು ಮುಖಗಳು, ಒಂದು ದರ್ಶನ್, ಇನ್ನೊಂದು ಪವಿತ್ರ ಗೌಡ. ಪ್ರಕರಣ ಸ್ಫೋಟವಾಗುತ್ತಲೇ ಬೆಂಗಳೂರು ಪೊಲೀಸ್ ಕಮಿಷನರ್ ಅವತ್ತು ಸುದ್ದಿಗೋಷ್ಠಿಯೊಂದನ್ನ ಮಾಡಿದ್ದರು. ಆ ವೇಳೆ ದರ್ಶನ್ ತನ್ನ ಹೆಂಡತಿಗೆ ಮೆಸೇಜ್ ಮಾಡಿದ್ದಕ್ಕೆ ಸಿಟ್ಟಿಗೆದ್ದು ಈ ರೀತಿ ಮಾಡಿದ್ದಾರೆ ಎಂದು ಘಟನೆಗೆ ಕಾರಣ ನೀಡಿದ್ದರು. ಅಷ್ಟಾಗ್ತಾ ಇದ್ದಂತನೇ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಭೂಮಿ ಬಾನು ಒಂದಾಗುವಂತೆ ಆಕೆಯನ್ನ ಹೆಂಡತಿ ಎಂದು ಕರಿಬೇಡಿ ಅಂತ ಖುದ್ದು ಕಮಿಷನರ್ಗೆ ಪತ್ರ ಬರೆದು ಆಗ್ರಹಿಸಿದ್ದರು. ಇದೀಗ ಚಾರ್ಜ್ಶೀಟ್ನಲ್ಲಿ ಅಸಲಿ ವಿಷಯ ಬಯಲಾಗಿದೆ. ಕೊಲೆಯ ಮೂಲವೇ ಪವಿತ್ರ ಅನ್ನೋದಕ್ಕೆ ಅಸಲಿ ಸತ್ಯ ಬಿಚ್ಚಿಕೊಂಡಿದೆ. ದರ್ಶನ್ ಪವಿತ್ರ ಲಿವ್ ಇನ್ ರಿಲೇಶನ್ಶಿಪ್, ಖಾಸ ಗೆಳತಿಗಾಗಿ ಕೊಲೆ ಮಾಡಿದ ದಾಸ. ಅಧಿಕೃತ ಹೆಂಡತಿಯಲ್ಲ, ಆದರೆ ಸಂಸಾರ ಸರಸಗಳು ಒಂದೇ ಸೂರಿನಡಿ ದೀರ್ಘಕಾಲದವರೆಗೆ ನಡೀತಾ ಇರುತ್ತೆ. ಇದು ಎಲ್ಲರಿಗೂ ಗೊತ್ತಿರುವ ಲಿವ್ ಇನ್ ರಿಲೇಶನ್ಶಿಪ್ನ ಡೆಫಿನಿಷನ್. ದರ್ಶನ್ ಪವಿತ್ರ ನಡುವೆ ಇದ್ದದ್ದು ಕೂಡ ಇದೇ ಅನ್ನೋದನ್ನ ಪೊಲೀಸರು ಖಚಿತಪಡಿಸಿದ್ದಾರೆ. ಪವಿತ್ರ ಗೌಡಳ ಜೊತೆಗೆ ದರ್ಶನ್ ಲಿವ್ ಇನ್ ರಿಲೇಶನ್ಶಿಪ್ನಲ್ಲಿ ಇದ್ದ, ತನ್ನ ಪ್ರೇಯಸಿಗೆ ಅಶ್ಲೀಲ ಮೆಸೇಜ್ ಕಳಿಸಿದ್ದ ಅನ್ನೋ ಒಂದೇ ಒಂದು ಕಾರಣಕ್ಕೆ ರೊಚ್ಚಿಗೆದ್ದು ರೇಣುಕಾಸ್ವಾಮಿಯನ್ನ ಕೊಲೆಗೈದು ಮೈಕೈಗೆ ರಕ್ತ ಅಂಟಿಸಿಕೊಂಡಿದ್ದಾನೆ ಅನ್ನೋದನ್ನ ಚಾರ್ಜ್ಶೀಟ್ನಲ್ಲಿ ಎಸ್ಟಾಬ್ಲಿಷ್ ಮಾಡಲಾಗಿದೆ. ಇನ್ನು ರೇಣುಕಾಸ್ವಾಮಿ ಮರ್ಡರ್ ಕೇಸ್ನಲ್ಲಿ ದರ್ಶನ್ ಪಾತ್ರದ ಬಗ್ಗೆಯೂ ಕೂಡ ಚಾರ್ಜ್ಶೀಟ್ನಲ್ಲಿ ಉಲ್ಲೇಖವಿದೆ. ರೇಣುಕಾಸ್ವಾಮಿಯನ್ನು ಅಪಹರಿಸಿ ಬೆಂಗಳೂರಿಗೆ ಕರೆತರಲು ಸೂಚನೆ ನೀಡಿದ್ದೇ ದರ್ಶನ್. ಶೆಡ್ನಲ್ಲಿ ತಾನೂ ಹಲ್ಲೆ ಮಾಡಿದ್ದಲ್ಲದೆ ಇತರರಿಗೂ ಹಲ್ಲೆ ಮಾಡಲು ಸೂಚನೆ ನೀಡಿದ್ದು ದರ್ಶನ್ನೇ. ಕೊನೆಗೆ ಸ್ವಾಮಿ ಸತ್ ಮೇಲೆ ಕೇಸ್ ಮುಚ್ಚಿ ಹಾಕುವುದಕ್ಕೆ 30 ಲಕ್ಷ ರೂಪಾಯಿಗಳಷ್ಟು ಹಣವನ್ನ ಪಾವತಿ ಮಾಡಿದ್ದ. ಈ ಮೂಲಕ ಕೊಲೆ ಸಾಕ್ಷ್ಯನಾಶಕ್ಕೆ ಯತ್ನಿಸಿದ್ದರು. ಸ್ವಾಮಿ ಮೇಲೆ ಹಲ್ಲೆ ನಡೆಸಿದ್ದು ಶೆಡ್ನ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಅಷ್ಟೇ ಅಲ್ಲ, ದರ್ಶನ್ ಬಟ್ಟೆ ಮತ್ತು ಶೂನಲ್ಲಿ ಸ್ವಾಮಿಯ ರಕ್ತದ ಕಲೆ ಇರುವುದು ದೃಢಪಟ್ಟಿದೆ. ಇದರೊಂದಿಗೆ ನಮ್ಮ ಸಂಬಂಧಕ್ಕೆ 10 ವರ್ಷ ಅಂತ ಖುಷಿ ಖುಷಿಯಾಗಿ ಪವಿತ್ರ ಈ ವರ್ಷದ ಆರಂಭದಲ್ಲೇ ಇನ್ಸ್ಟಾಗ್ರಾಮ್ನ ಮೂಲಕ ಹಂಚಿಕೊಂಡಿದ್ದ ಸಂದೇಶಕ್ಕೆ ಅಪರಾಧದ ಮುದ್ರೆ ಬಿದ್ದಿದೆ. ಇತ್ತ ಪವಿತ್ರ ಜೊತೆಗಿನ ಅನಧಿಕೃತ ಪರಿಣಯದ ಕಾರಣಕ್ಕೆ ದರ್ಶನ್ ಅನ್ನೋ ದೈತ್ಯ ಹಡಗು ರಕ್ತದ ಮಡುವಿನಲ್ಲಿ ಮುಳುಗ್ತಾ ಇದೆ. ಮುನಿರಾಜು, ಕ್ರೈಂ ಬ್ಯೂರೋ, ನ್ಯೂಸ್ 18. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ.